ಜೆಡಿಎಸ್ ಈಗಾಗಲೇ ಒಂದಿಷ್ಟು ಕ್ಷೇತ್ರಗಳ ಟಿಕೆಟ್ ಘೋಷಣೆ ಮಾಡಿದೆ ಆದರೆ ಆ ಘೋಷಣೆಯಾಗಿರುವ ಟಿಕೆಟ್ ನಲ್ಲಿ ಹಾಸನ ಕ್ಷೇತ್ರವನ್ನ ಈವರೆಗೆ ಸೇರ್ಪಡೆ ಮಾಡ್ಕೊಂಡಿರಲಿಲ್ಲ ಸೋ ಹಾಸನದ ವಿಚಾರದಲ್ಲಿ ಯಾರ ಅಭ್ಯರ್ಥಿ ಅಂತ ಹಾಸನದ ಜೆಡಿಎಸ್ ಮತದಾರರು ಕಾಯ್ತಾ ಇದ್ದರು ಈ ನಡುವೆ ಭವಾನಿ ರೇವಣ್ಣ ಅವರ ಹೇಳಿಕೆ ಬಹಳಷ್ಟು ಚರ್ಚೆಗ್ರಾಸ ಆಗಿತ್ತು ಇನ್ನೊಂದು ಕಡೆಯಲ್ಲಿ ಜೆಡಿಎಸ್ ನ ಟಿಕೆಟ್ ಆಕಾಂಕ್ಷಿ ಆಗಿದ್ದಂತ ಸ್ವರೂಪ ಕೂಡ ಈ ಸ್ಟೇಟ್ಮೆಂಟ್ ಇಂದ ಮತ್ತೊಂದು ಹೇಳಿಕೆ ನೀಡಿದ್ರು ಸ್ವಲ್ಪ ವಿಚಲಿತರಾಗಿದ್ದರು ಇದಿಗೆ ಎಚ್ ಡಿ ಕುಮಾರಸ್ವಾಮಿ ಅವರು ನೇರವಾಗಿ ಟಾಂಗ್ ಕೊಟ್ಟಿದ್ದಾರೆ ಹಾಸನದ ಜೆಡಿಎಸ್ ಟಿಕೆಟ್ ಭವಾನಿ ರೇವಣ್ಣ ಅವರಿಗೆ ಸಿಗಲ್ವಾ ಅನ್ನೋ ಪ್ರಶ್ನೆ ಈಗ ಎಚ್ ಡಿ ಕೆ ಮಾತಿನಿಂದ ಬಂದಿದೆ ಅವಶ್ಯಕತೆ ಬಿದ್ರೆ ಕಾರ್ಯಕರ್ತರಿಗೆ ಟಿಕೆಟ್ ಕೊಡ್ತೀವಿ ಅನ್ನೋ ಹೇಳಿಕೆ ಈಗ ಈ ಎಲ್ಲ ಅನುಮಾನಗಳಿಗೆ ಕಾರಣ ಆಗಿದೆ ಹಾಗಾದ್ರೆ ಜೆಡಿಎಸ್ ಫ್ಯಾಮಿಲಿ ಪಾಲಿಟಿಕ್ಸ್ ಗೆ ಎಚ್ ಡಿ ಕುಮಾರಸ್ವಾಮಿ ಬ್ರೇಕ್ ಹಾಕ್ತಾರಾ ಎಲೆಕ್ಷನ್ ಹೊಸ್ತಲಲ್ಲಿ ಕುಟುಂಬ ರಾಜಕೀಯ ಅನ್ನೋ ಹಣೆಪಟ್ಟಿ ಬೇಡ ಅನ್ನೋದು ಅವರ ಮನಸ್ಸಲ್ಲಿದೆ ಅನ್ಸುತ್ತೆ ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ ನೀವು ಶುರು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಎಲ್ಲರಿಗೂ ಚುನಾವಣೆಯಲ್ಲಿ ನಿಲ್ಲಬೇಕು ಅನ್ನೋ ಆಸೆ ಇರುತ್ತೆ ಹಾಸನದಲ್ಲಿ ಅನಿವಾರ್ಯ ಇದ್ದಿದ್ರೆ ನಾನೇ ಅವರನ್ನು ನಿಲ್ಲಿಸ್ತಾ ಇದ್ದೆ ಅಂತ ನೇರವಾಗಿ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಇಲ್ಲ ಅಂತ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿದ್ದಾರೆ ಅಗತ್ಯ ಬಿದ್ರೆ ಕಾರ್ಯಕರ್ತರಿಗೆ ಕೊಡ್ತೀವಿ ಅಲ್ಲಿ ಸಮರ್ಥವಾದ ಅಭ್ಯರ್ಥಿ ಇದ್ದಾರೆ ಈಗ ಅವರ ಅನಿವಾರ್ಯತೆ ಇಲ್ಲ ಸಮರ್ಥವಾದ ಅಭ್ಯರ್ಥಿ ಇದ್ದಾರೆ ಅಂತ ಹೇಳಿ ಸ್ವರೂಪ ಪರವಾಗಿ ಎಚ್ ಡಿ ಕುಮಾರಸ್ವಾಮಿ ಬ್ಯಾಟ್ ಬೀಸಿದ್ದಾರೆ ಸೊ ಒಟ್ಟಾರೆ ಈ ಹಾಸನದ ಜೆಡಿಎಸ್ ಟಿಕೆಟ್ ವಿಚಾರದಲ್ಲಿ ಗೊಂದಲ ಇತ್ತು ನಿನ್ನೆ ಆ ಗೊಂದಲ ಮತ್ತಷ್ಟು ಹೆಚ್ಚಾಗಿತ್ತು ಸ್ವರೂಪ ಸ್ವಲ್ಪ ನಿರಾಸೆಗೊಳಗಾಗಿದ್ರು ಭವಾನಿ ರೇವಣ್ಣ ಅವರ ಹೇಳಿಕೆ ಇಡೀ ರಾಜ್ಯ ರಾಜಕಾರಣವನ್ನ ಒಂದು ಕ್ಷಣ ವಿಚಲಿತ ಮಾಡಿತ್ತು ಇಡೀ ಕುಟುಂಬದ ಎಲ್ಲರೂ ಕೂಡ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಿದ್ದಾರಾ ಅನ್ನೋ ಒಂದು ಪ್ರಶ್ನೆ ಕೂಡ ಹುಟ್ಟಿಕೊಂಡಿತ್ತು ಜೊತೆಗೆ ಅಲ್ಲಿ ರೇವಣ್ಣ ಅವರಿಗೆ ಟಿಕೆಟ್ ವಿಚಾರದಲ್ಲೆಲ್ಲ ಹೇಳ್ಬಿಡ್ತೀವಿ ಅಂತ ಹೇಳಿರೋದು ಕೂಡ ಗ್ರಾಸ ಆಗಿತ್ತು ನಿನ್ನೆ ಭವಾನಿ ರೇವಣ್ಣ ಅವರ ಸ್ಟೇಟ್ಮೆಂಟ್ ಅದಕ್ಕಿವತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆ ಇವೆರಡು ಹೇಗೇಗಿತ್ತು ನಿನ್ನೆ ಏನು ಮಾತಾಡಿದ್ರು ಭವಾನಿ ರೇವಣ್ಣ ಮೊದಲಿಗೆ ಅದನ್ನ ಕೇಳ್ಕೊಂಡು ಬರೋಣ ಇವತ್ತು ಕಲಶ ಸ್ಥಾಪನೆ ಆಯಿತು ಈಗಷ್ಟೇನೆ ಅಣ್ಣಪ್ಪ ಸ್ವಾಮಿಯ ದೇವಾಲಯದಲ್ಲಿ ಅಚ್ಚುಕಟ್ಟಾಗಿ ಭಗವಂತನನ್ನ ಮೆರವಣಿಗೆಯನ್ನು ತಗೊಂಡು ಬಂದ್ರಿ ನಾನು ಅಲ್ಲಿಂದನೇ ವೀಕ್ಷಿಸ್ತಾ ಇದ್ದೆ ಎಲ್ಲ ಪೂಜೆ ಕೈಂಕರ್ಯಗಳು ಎಷ್ಟು ಸರಾಗವಾಗಿ ಕ್ಲೀನಾಗಿ ನಡೀತಾ ಇದೆ ಅನ್ನೋದನ್ನು ನಾನು ಅಲ್ಲಿಂದನೇ ನೋಡಿದೆ ಹಾಗಾಗಿ ಇವತ್ತು ಹೊಸದಾಗಿ ಒಂದು ದೇವಸ್ಥಾನ ನಿರ್ಮಾಣ ಆಗಿದೆ ನಿಮ್ಮಲ್ಲಿ ಇವತ್ತು ಭಗವಂತ ನಾನು ಒಂದೇ ಬೇಡ್ಕೊಳ್ಳೋದು ಇವತ್ತು ನಾವು ಅವತ್ತೊಂದು ದಿವಸ ರೇವಣ್ಣ ಸಾಹೇಬರು ನನಗೆ ಗೊತ್ತಿಲ್ಲ ಇವತ್ತು ಮಂಜು ಅವರು ಮಾತನಾಡಬೇಕಾದ್ರೆ ಹೇಳಿದ್ರು ವಿದ್ಯುತ್ ಪೂರೈಕೆಯನ್ನು ಕೂಡ ರೇವಣ್ಣವರು 2004-08 ಏನು ಎನರ್ಜಿ ಮಿನಿಸ್ಟರ್ ಆಗಿದ್ದರು ಕೆ ಬಿ ಮಂತ್ರಿ ಆಗಿದ್ದರು ಆ ಸಮಯದಲ್ಲಿ ನಿಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಯಿತು ಆದರೆ ಮುಂದೊಂದು ದಿನಗಳಲ್ಲಿ ನಾವೀಗ ಅವಾಗ ಅವರು ಮಂತ್ರಿಯಾಗಿದ್ದಾಗ ಇಡೀ ಜಿಲ್ಲೆ ವ್ಯಾಪ್ತಿ ಕೆಲಸಗಳು ಏನೇನಿತ್ತು ಮಾಡಿಕೊಟ್ಟಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಇವಾಗ ನಮಗೆ ಕಳೆದ ಬಾರಿ ಒಂದು ಹಾಸನ ತಾಲೂಕು ಒಂದು ವಿಧಾನಸಭಾ ಕ್ಷೇತ್ರ ಬಿ ಜೆ ಪಿ ಕ್ಷೇತ್ರ ಆಗಿ ನಮ್ಮಲ್ಲಿ ಕೆಲಸ ಕಾರ್ಯಗಳು ಹಾಗೆ ಉಳ್ಕೊಂಡಿದ್ದಾವೆ ಹಾಗಾಗಿ ಇನ್ನು ಮರು ಇನ್ನೇನು 90 ದಿವಸದಲ್ಲಿ ನಮ್ಮ ಚುನಾವಣೆ ಮುಗಿದೋಗಿರುತ್ತೆ ಆ ಸಂದರ್ಭದಲ್ಲಿ ನಾವು ಈ ಜೆ ಡಿ ಎಸ್ನಿಂದ ಇವತ್ತು ನನ್ನನ್ನು ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅಂತ ಎಲ್ಲರೂ ಕೂಡ ಮಾತನಾಡಿಕೊಂಡು ಎಲ್ಲ ನಿರ್ಣಯ ತಗೊಂಡಿದ್ದಾರೆ ಹಾಗಾಗಿ ಇನ್ನು ಸ್ವಲ್ಪ ದಿವಸದಲ್ಲೇ ಕೂಡ ನಮ್ಮ ಹೆಸರು ಕೂಡ ಹೇಳ್ತಾರೆ ನಾನು ಜನತೆಗೆ ಹೇಳ್ತೀನಿ ಇಲ್ಲಿ ಯಾವುದೇ ಕುಟುಂಬದಲ್ಲಿ ಏನೋ ಸಂಘರ್ಷ ಕುಟುಂಬದಲ್ಲಿ ಏನೋ ನಡೀತಿದೆ ತಳಮಳ ಇದು ಪ್ರಶ್ನೆ ಇಲ್ಲ ನನಗೆ ಕುಟುಂಬ ಅಂದರೆ ಈ ಒಂದು ಪಕ್ಷ ಕಟ್ತಾ ಇರ್ತಕ್ಕಂಥ ನನ್ನ ಪಕ್ಷದ ಲಕ್ಷಾಂತರ ಕಾರ್ಯಕರ್ತರು ಅವರಿಗೆ ತಲೆ ಕೊಡೋದು ನನ್ನ ಜವಾಬ್ದಾರಿ ನಾನು ರಾಜಕಾರಣಕ್ಕೆ ಬಂದ ಮೇಲೆ ಅದೇ ಚನ್ನಪಟ್ಟಣದಲ್ಲಿ 20 ವರ್ಷದ ನಾವು ಗೆಲ್ಲಿಕ್ಕಾಗಿರಲಿಲ್ಲ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಅವತ್ತು ಅಲ್ಲಿ ಮಧುಗಿರಿನಲ್ಲಿ ಅನಿತಾ ಕುಮಾರಸ್ವಾಮಿ ಅವರನ್ನು ನಾನು ನಿಲ್ಲಬೇಡ ಅಂತೇಳಿ ಹೇಳಿದ ಮೇಲೆ ಚನ್ನಪಟ್ಟಣದಲ್ಲಿ ಅಭ್ಯರ್ಥಿಗಳಿಲ್ಲ ಅಂತೇಳಿ ಒತ್ತಡ ಹಾಕಿ ಅಲ್ಲಿ ಕರ್ಕೊಂಡೋಗಿ ನಿಲ್ಲಿಸಿದರು ಚುನಾವಣೆಯಲ್ಲಿ ಸೋತರು 3000 ಓಟ್ನಲ್ಲಿ ಅಲ್ಲಿ ತಲೆ ಕೊಡಿಸಿದ್ದೆ ಅಲ್ಲಿ ಪಕ್ಷದ ಕಾರ್ಯಕರ್ತರಿಗೋಸ್ಕರ ಪಕ್ಷ ಉಳಿಸ್ಲಿಕ್ಕೆ ಇಲ್ಲಿ ವ್ಯತ್ಯಾಸಗಳೇನಿದೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ಇಲ್ಲಿ ಹಾಸನದಲ್ಲಿ ಸಮರ್ಥವಂತ ಅಭ್ಯರ್ಥಿ ಇದ್ದಾರೆ ಅವರು ನಿಲ್ಲಬೇಕು ಅನ್ನೋದು ಭವಾನಿಯವರಿಗೆ ಆಸೆ ಇದ್ದರು ಸಮರ್ಥವಾದ ಅಭ್ಯರ್ಥಿಯಲ್ಲಿ ಇಲ್ಲದೆ ಹೋಗಿದ್ದರೆ ನಾನೇ ಹೇಳ್ತಾ ಇದ್ದೆ ನಿಂತ್ಕೊಳ್ಳಿ ಅಂತ ಹೇಳಿ ಇಲ್ಲಿ ಕುಟುಂಬದ ರಾಜಕಾರಣದ ಪ್ರಶ್ನೆ ಅಲ್ಲ ನಾನು ಜನತೆಗೆ ಹೇಳ್ತೀನಿ ಇಲ್ಲಿ ಯಾವುದೇ ಕುಟುಂಬದಲ್ಲಿ ಏನೋ ಸಂಘರ್ಷ ಕುಟುಂಬದಲ್ಲಿ ಏನೋ ನಡೀತಿದೆ ತಳಮಳ ಇದು ಪ್ರಶ್ನೆ ಇಲ್ಲ ನನಗೆ ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ ನೀವು ಶುರು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ